ಹಲೋ ನಮಸ್ತೆ. ನಿಮ್ಗೆಲ್ಲ ಈಗ ಸಿಂಗಾಪುರ್ಗೆ ಹೋಗಿರುವಂತ ಟ್ರಿಪ್ನ ವಿಡಿಯೋಗಳನ್ನೆಲ್ಲ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸಿಂಗಾಪುರ್ಗೆ ಹೋಗಿ ಮುಟ್ಟಿರೋದು, ಅದಾದ ನಂತರ ಸಿಂಗಾಪುರ್ನಲ್ಲಿ ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟ್ ಹೇಗಿದೆ, ಯಾವ ರೀತಿ ಆಗಿದೆ ಅನ್ನೋದನ್ನ ನಿಮಗೆ ತೋರಿಸಿದೆ. ಈಗ ಪಾರ್ಟ್ ಥ್ರೀಯಲ್ಲಿ ಬಹಳ ಮುಖ್ಯವಾಗಿರೋದನ್ನ ಮರೆತೆ, ಕಾರಣ ನಾನು ಮುಂದೆ ಕಂಟಿನ್ಯೂ ಆಗಿ ನಿಮಗೆ ಸಿಂಗಾಪುರ್ ಟೂರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇವರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಬೇಕಲ್ವಾ. 8 ಫ್ಯಾಮಿಲಿ ಹೋಗಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೆ ನಿಮಗೆ. ಯಾರ್ಯಾರು ಅನ್ನೋದು ನಿಮಗೆ ಗೊತ್ತಿಲ್ಲ, ಸೊ ಹಾಗಾಗಿ ಅವ್ರು ಯಾರು ಏನು ಅನ್ನೋದು ಗೊತ್ತಾದ್ರೆ ನಿಮಗೆ ಮುಂದಿನ ವಿಡಿಯೋಗಳನ್ನ ನೋಡ್ತಾ ಹೋದಾಗ ನಿಮ್ಗೆ ಇನ್ನೊಂದಿಷ್ಟು ಆ ಎಕ್ಸೈಟ್ಮೆಂಟ್ ಸ್ವಲ್ಪ ಚೆನ್ನಾಗಿರುತ್ತೆ, ಕ್ಲಿಯರ್ ಆಗಿ ಗೊತ್ತಾಗತ್ತೆ ಓ ಇವರು 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 ಅಂತೇಳಿ. ಸೊ ಹಾಗಾಗಿ ಆ ವಿಡಿಯೋ ಮೂಲಕವಾಗಿ ನಿಮ್ಗೆ ಇವತ್ತು ಯಾರು 8 ಫ್ಯಾಮಿಲಿ, ಇವ್ರೇನ್ ವರ್ಕ್ ಮಾಡ್ತಾರೆ, ನಾವೆಲ್ಲ ಸ್ಕ್ರೀನ್ ಮೇಲೆ ಕಾಣುವಂಥವ್ರು, ಬಟ್ ಸ್ಕ್ರೀನ್ನ ಹಿಂದೆ ಮಾಡುವಂಥವ್ರ ಕೆಲಸ ಬಹಳ ಹೆಚ್ಚಾಗಿರುತ್ತೆ. ಕಾರಣ ಎಲ್ಲ ರನ್ ಆಗಬೇಕು ಅಂದರೆ ಇವರ ಪಾತ್ರಗಳು ಅಲ್ಲಲ್ಲಲ್ಲಿ ಅತಿ ಮುಖ್ಯವಾಗಿರೋದು. ಸೊ ಅವ್ರು ಯಾರು ಅನ್ನೋದನ್ನು ನಿಮಗೆ 8 ಫ್ಯಾಮಿಲಿಗಳನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವರಷ್ಟೇ ಅಲ್ಲ, ಇನ್ನೂ ತುಂಬ ನಮ್ಮ ಚಾನಲ್ನಲ್ಲಿರುವಂಥವ್ರು ಬೇರೆ 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 ಅವರ ಪಾತ್ರಗಳನ್ನು ನಿಭಾಯಿಸ್ತಾರೆ. ಅದರಲ್ಲಿ 8 ಫ್ಯಾಮಿಲಿಗಳು, ಇವರದ್ದು ಒಂದೊಂದಿಷ್ಟು ಪಾತ್ರಗಳಿದ್ದಾವೆ. ಇವರು ಅತಿ ಮುಖ್ಯವಾಗಿ ಇರುವಂಥವ್ರು, ಯಾರ್ಯಾರು ಅವರು ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಮೊದಲನೇ ಫ್ಯಾಮಿಲಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಅದು ನಮ್ಮ ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್ ಗಿರೀಶ್ ಅವರ ಫ್ಯಾಮಿಲಿಯನ್ನು. ಸೊ ಗಿರೀಶ್ ಅವರು, ಅವರ ಪತ್ನಿ ಶೋಭಾ ಅವರು, ಮಗಳು ಪದ್ಮಾವತಿ ಮತ್ತು ಮಗ ತೇಜಸ್. ಸೊ ಸಖತ್ತಾಗಿ ಎಂಜಾಯ್ ಮಾಡಿದರು, ಅವೆಲ್ಲವೂ ಕೂಡ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಹೇಗೆಲ್ಲ ಎಂಜಾಯ್ ಮಾಡಿದರು ಅಂತ. ಇದು ಮೊದಲನೆಯ ಫ್ಯಾಮಿಲಿ. ಎರಡನೇ ಫ್ಯಾಮಿಲಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಇದು ನಮ್ಮ ಶ್ಯಾಮ್ ಮೋಹನ್ ಸರ್, ನಮ್ಮ ಗ್ರಾಫಿಕ್ ಹೆಡ್ಡು. ಅವರ ಕುಟುಂಬ, ಅವರ ಪತ್ನಿ ಸರಿತಾ ಅವರು, ಇನ್ನು ಮಗ ರೀತು, ಮಗಳು ನೀಲ. ಸೊ ಇವರು ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದರು, ಅದು ಕೂಡ ವಿಡಿಯೋಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಇನ್ನು ಮೂರನೇ ಫ್ಯಾಮಿಲಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಇದು ಅಶ್ವಿನಿ. ನಮ್ಮ ಇನ್ಪುಟ್ ಹೆಡ್ ಸಿಟಿಯನ್ನು ನೋಡ್ಕೊಳ್ತಾರೆ, ಬೆಂಗಳೂರದ್ದು ಏನೇ ಸುದ್ದಿಗಳಿದ್ದರೂ ಕೂಡ ಇವರದ್ದು ಇನ್ಚಾರ್ಜು. ಸೊ ಇವರ ಕುಟುಂಬ, ಅವರ ಪತಿ ಚಂದ್ರಕುಮಾರ್ ಅವರು, ಮಗ ನಿಶ್ವಿಕ್ ಗೌಡ. ಇನ್ನು ನಾಲ್ಕನೇ ಫ್ಯಾಮಿಲಿಯನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ, ಅದು ನಮ್ಮ ಕುಪೇಂದ್ರ ಸರ್, CTO, ಚೀಫ್ ಟೆಕ್ನಿಕಲ್ ಆಫೀಸರ್. ಅವರ ಕುಟುಂಬ ಇದು. ಸೊ ಕುಪೇಂದ್ರ ಸರ್ ಅವರ ಪತ್ನಿ ಶ್ವೇತಾರಾಣಿ ಅವರು, ಮಗಳು ದೀಪ್ತಿ, ಇನ್ನೊಬ್ಬ ಮಗಳ ಹೆಸರು ಯುಕ್ತಿ. ಇನ್ನು ಐದನೇ ಫ್ಯಾಮಿಲಿಯನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ, ಅದು ನಮ್ಮ ಉಪಾಧ್ಯಕ್ಷರು. ಗಾಬರಿ ಆಗಬೇಡಿ, ಉಪಾಧ್ಯಕ್ಷರು ಅಂದ ತಕ್ಷಣ ಅವ್ರನ್ನ ಸಾಮಾನ್ಯವಾಗಿ ನಾವೆಲ್ಲ ಹಾಗೆ ಕರಿತೀವಿ, ಅವ್ರನ್ನ ಉಪಾಧ್ಯಕ್ಷರು ಅಂತಾನೆ. ಸೊ ಇದು ಮಹೇಶ್ ಅವರು, ನಮ್ಮ ಎಲೆಕ್ಟ್ರಿಷಿಯನ್. ಅವರ ಪತ್ನಿ ಉಷಾಬಾಯಿ ಅವರು. ಸೊ ಪಾಸ್ಪೋರ್ಟ್ ಸ್ವಲ್ಪ ಸಮಸ್ಯೆ ಆಗಿದ್ದಕ್ಕೆ ಮಗನನ್ನು ಕರ್ಕೊಂಡು ಬರೋಕ್ಕಾಗಲಿಲ್ಲ, ಸೊ ಇಬ್ಬರೇ ಬರೋದಾಯ್ತು ಅವರು. ಇನ್ನು ನಮ್ಮ ಆರನೇ ಫ್ಯಾಮಿಲಿಯನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ, ಅದು ಆನಂದ್ ಸರ್, ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್. ಸೊ ಅವರ ಕುಟುಂಬ, ಅವರ ಪತ್ನಿ ತನುಜಾ ಅವರು, ಮಗ ದಕ್ಷಿಣ ಸೂರ್ಯ, ಇನ್ನು ಮಗಳು ನಕ್ಷತ್ರ. ಇನ್ನು ಏಳನೇ ಫ್ಯಾಮಿಲಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಇದು ಬದ್ರುದ್ದೀನ್ ಸರ್. ತುಂಬ ಸೀನಿಯರು, ಸ್ಪೆಷಲ್ ಕರೆಸ್ಪಾಂಡೆಂಟ್, ಬಹಳ ಅನುಭವ ಇದೆ. ಸೊ ಅವರ ಕುಟುಂಬ, ಬದ್ರುದ್ದೀನ್ ಸರ್ ಹಾಗೂ ಅವರ ಪತ್ನಿ ಸಮೀಮ್ ಮೇಡಮ್, ಇನ್ನೊಂದು ಕಡೆಗೆ ಅವರ ಮಗ ಹಿಶಾಮ್ ಮೊಹಮ್ಮದ್, ಇನ್ನೊಂದು ಕಡೆಗೆ ಅಖಿಲ್ ಮೊಹಮ್ಮದ್. ಸೊ ಇವರು ಕುಟುಂಬ ಸಮೇತವಾಗಿ ಆಗಮಿಸಿದರು, ಇವರು ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದರು. ಇನ್ನು ಎಂಟನೇ ಫ್ಯಾಮಿಲಿ ನಂದು, ನಾನು ಅರುಣ್ ಬಡಿಗೇರ್. ಸೊ ನನಗೂ ಒಂದು ಡೆಸಿಗ್ನೇಷನ್ ಕೊಟ್ಟಿದ್ದಾರೆ ಆಫೀಸಲ್ಲಿ, ಅದು ಸೀನಿಯರ್ ಆ್ಯಂಕರ್ ಮತ್ತು ಸ್ಪೆಷಲ್ ಕರೆಸ್ಪಾಂಡೆಂಟ್ ಅಂತ ಹೇಳಿ. ಇದು ನನ್ನ ಪತ್ನಿ ಸಂಗೀತಾ, ಇನ್ನು ನನ್ನ ಮಗಳು ಆರುಷಿ. ಸೊ ಇದು ನನ್ನ ಕುಟುಂಬ, ನಾವು ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಈ ಟ್ರಿಪ್ನಲ್ಲಿ. ಈ 8 ಫ್ಯಾಮಿಲಿಗಳು ನಾವೆಲ್ಲ ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ಮುಂದೆ ಬರುವಂಥ ಒಂದೊಂದೇ ವೀಡಿಯೋಗಳಲ್ಲಿ ನಿಮಗೆ ಅದನ್ನು ನೋಡ್ತಾ ಹೋಗ್ತೀರಾ. ಅದಕ್ಕೂ ಮೊದಲು ಇವರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ನಿಮ್ಗೆ ಗೊತ್ತಿರಲಿ ಅಂತ ಅಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಬಟನನ್ನು ಒತ್ತಿ.